ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಅರ್ಜೆಂಟಾಗಿ ವಿಡಿಯೋ ಮಾಡೋದು ಬಂತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ರೈಲ್ವೆ ರೆಕ್ರೂಟ್ಮೆಂಟ್ 2024 ಕಡೆಯಿಂದ ವೇರಿಯಸ್ ಪೋಸ್ಟ್ನ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ ರೈಲ್ವೆ ಲೇಟೆಸ್ಟ್ ರೆಕ್ರೂಟ್ಮೆಂಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. 10th ಮತ್ತು ITI ಪಾಸ್ ಮಾಡಿರೋರು ಈ ಒಂದು ರೆಕ್ರೂಟ್ಮೆಂಟ್ಗೆ ಅಪ್ಲೈ ಮಾಡ್ಬೋದು. ಯಾವುದಾದ್ರು ರೆಕ್ರೂಟ್ಮೆಂಟು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಫಾಸ್ಟಾಗಿ ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೇಳಿ. ಆರ್ಗನೈಸೇಷನ್ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಅಂತ ಹೇಳಿ. ನೀವು ಅಪ್ಲೈ ಮಾಡಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಕ್ಕೆ ಮೇಲ್ ಆರ್ ಫಿಮೇಲ್ ಯಾರು ಬೇಕಾದ್ರೂ ಕೂಡ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ವಿತಿನ್ 20 ಡೇಸ್ ನಲ್ಲಿ ಲಾಸ್ಟ್ ಡೇಟ್ ಕೂಡ ಇದೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ OBC EWS ಸ್ಟೂಡೆಂಟ್ಸ್ ಗಳಿಗೆ 100 ರೂಪಾಯಿ ಚಾರ್ಜ್ ನ ಇಟ್ಟಿದ್ದಾರೆ. ಅದೇ SC ST ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಯಾವುದೇ ಒಂದು ಚಾರ್ಜ್ ಇರೋದಿಲ್ಲ. ನೀವು ಆರಾಮಾಗಿ 10th ಅಥವಾ ITI ಪಾಸ್ ಮಾಡಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಮೊದಲನೇದಾಗಿ ಪೋಸ್ಟ್ ಒಂದು ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ವೇರಿಯಸ್ ಪೋಸ್ಟ್ ನ ಬಿಟ್ಟಿದ್ದಾರೆ, ಅದು ಕೂಡ ನಂಬರ್ ಆಫ್ ಪೋಸ್ಟ್ ಇದೆ. 861 ಪೋಸ್ಟ್ ನ ಆಫರ್ ಮಾಡ್ತಿದ್ದಾರೆ ಇವರು. ಆಲ್ಮೋಸ್ಟ್ 800ಗಿಂತ ಜಾಸ್ತಿ ಜನ ಬಂದ್ಬಿಟ್ಟು ಈ ಒಂದು ಪೋಸ್ಟ್ ಗೆ ಸೆಲೆಕ್ಟ್ ಆಗ್ತಾರೆ. ಒನ್ ಆಫ್ ದ ಬೆಸ್ಟ್ ವೇಕೆನ್ಸಿ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಪೋಸ್ಟ್ ನ ಒಂದು ಕ್ವಾಲಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಪೋಸ್ಟ್ ಗೆ ಅಂದ್ರೆ ನಾನು ಇವಾಗ ಏನ್ ಹೇಳಿದೆ ನೋಡಿ ಲಿಸ್ಟ್, ಆ ಒಂದು ಪೋಸ್ಟ್ ಎಲ್ಲದಕ್ಕೂ ಕೂಡ ನೀವು 10th ಅಥವಾ ITI ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ನೀವು ಮಿನಿಮಮ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರು ಕೂಡ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತೀರಾ. ವೇಕೆನ್ಸಿನ ಒಂದು ರಿಸರ್ವೇಷನ್ SC ST OBC ಮತ್ತೆ PWD ಗೆ ರಿಸರ್ವೇಷನ್ ಇರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಮೆರಿಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಚಿಕ್ಕದಾಗಿ ಒಂದು ಟೆಸ್ಟ್ ಇರಬಹುದು ಅಂತ ನನ್ನ ಪ್ರಕಾರ ಅನ್ಕೊಂತೀನಿ. ಈ ಒಂದು ಜಾಬ್ ಗೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಬೇಕು ಅಂದ್ರೆ 10th SSLC ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾರ್ಡ್, ITI ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಫ್ ಅಪ್ಲಿಕೇಬಲ್ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡಬಹುದು. ಮತ್ತೆ PWD ಸರ್ಟಿಫಿಕೇಟ್ ಬೇಕಾಗುತ್ತೆ, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇಷ್ಟು ಸರ್ಟಿಫಿಕೇಟ್ ಬಂದ್ಬಿಟ್ಟು ನೀವು ಆ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ಏಜ್ ಲಿಮಿಟ್ ಬಂದು 14 ವರ್ಷ ಇರಬೇಕಾಗುತ್ತೆ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 24 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಸೊ ಅಂತವರು ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಬಹುದು. ಮತ್ತೆ ರಿಸರ್ವೇಷನ್ ಕ್ಯಾಟಗರೀಸ್ ನೋಡ್ಕೊಳ್ಳೋದಾದ್ರೆ OBC 3 ಇಯರ್ಸ್ ಇದೆ, SC ST ಗೆ 5 ಇಯರ್ಸ್ ಕೊಟ್ಟಿದ್ದಾರೆ. EWS ಗೆ ಯಾವುದೇ ಒಂದು ಪೋಸ್ಟ್ ಅಂದ್ರೆ ರಿಸರ್ವೇಷನ್ ಇರೋದಿಲ್ಲ ಅಂದ್ರೆ ರಿಸರ್ವೇಷನ್ ಕ್ಯಾಟಗರೀಸ್ ನೋಡ್ಕೊಳ್ಳೋದಾದ್ರೆ PWD ಮತ್ತೆ OBC ಗೆ 10 ಇಯರ್ಸ್ ರಿಸರ್ವೇಷನ್ ಇಟ್ಟಿದ್ದಾರೆ. PWD ಗೆ 10 ಇಯರ್ಸ್ ರಿಸರ್ವೇಷನ್, PWD SC ST ಗೆ 10 ಇಯರ್ಸ್ ನ ಒಂದು ರಿಸರ್ವೇಷನ್ ಇಟ್ಟಿದ್ದಾರೆ. ಸೊ ಈ ಒಂದು ಪೋಸ್ಟ್ ಗೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಲ್ಲಿ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ಹೋಗಿ ನೀವು ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬರು 10th ಪಾಸ್ ಆಗಿರೋರು ಈ ಒಂದು ಪೋಸ್ಟ್ಗೆ ಆರಾಮಾಗಿ ಅಪ್ಲೈ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ತರನೇ ನನ್ನ ವಾಯ್ಸ್ ಓವರ್ ಕೊಡ್ತಿರೋದು ಫಸ್ಟ್ ಟೈಮ್ ಮೇಕಪ್ಪ ಅಂದ್ರೆ ಎಮರ್ಜೆನ್ಸಿ ಎಲ್ಲರೂ ಕೂಡ ಅಪ್ಲೈ ಮಾಡಲೇಬೇಕು ಈ ಒಂದು ಪೋಸ್ಟ್ಗೆ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಆಲ್ ದ ಬೆಸ್ಟ್.